సమానతే సాహుకారులు అభివృద్ధి అధికారులు ನಮಗೆ ಎಂಎಲ್ಎ ಅಂತ ಅನ್ಸೋದೇ ಇಲ್ಲ. ನಮ್ಮಲ್ಲಿ ಒಬ್ಬರಾಗಿ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಜೊತೆಯಲ್ಲಿ ತುಂಬಾ ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದಂತ ದೇವರನ್ನ ಮರುಸ್ಥಾಪನೆ ಮಾಡಿ ಪುನರ್ಜೀವನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನ್ಯಾನಪ್ಪನಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಉಳಿವಿಗಾಗಿ, ಧರ್ಮದ ರಕ್ಷಣೆಗಾಗಿ ನಾವೆಲ್ಲ ಪಣ ತೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಧರ್ಮದ ಕೆಲಸಗಳನ್ನು ಮಾಡ್ತೀವಿ ಅಂತ. ತುಂಬಾ ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದಂತ ದೇವರನ್ನ ಮರುಸ್ಥಾಪನೆ ಮಾಡಿ ಪುನರ್ಜೀವನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ನ್ಯಾನಪ್ಪನಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೂ ಕೂಡ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದೇನೆ. ಗ್ರಾಮಸ್ಥರಿಗೂ ಒಳ್ಳೆದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ನ್ಯಾನಪ್ಪನಹಳ್ಳಿ ಭಾಗದ ಗ್ರಾಮದ ಜನ ಆ ದೇವರಲ್ಲಿ ನಾಗದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಅವರ ಕಣ್ಣುಗಳಲ್ಲಿದ್ದಂತಹ ಖುಷಿ ಭಕ್ತಿಯನ್ನ ನಾನು ನೋಡ್ತಾ ಇದ್ದೆ. ನನಗೂ ಕೂಡ ತುಂಬಾ ಸಂತೋಷ ಆಗಿದೆ. ನಾವೆಲ್ಲರೂ ಕೂಡ ನಿಮಿತ್ತ ಮಾತ್ರ ಆ ಭಗವಂತ ಆಶೀರ್ವಾದ ಇಲ್ಲದೆ ನಾವು ಯಾರು ಏನು ಮಾಡಲಿಕ್ಕೆ ಕೂಡ ಸಾಧ್ಯವೇ ಇಲ್ಲ. ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರಿಗೂ ಇದೆ. ಆಗ ಮಾತ್ರ ಯಾರಾದರೂ ಮಾಡಲಿಕ್ಕೆ ಮತ್ತೆ ಜೀವನ ಮುಂದುವರಲಿಕ್ಕೆ ಸಾಧ್ಯ. ಆ ಭಗವಂತ ನಮಗೆ ಒಳ್ಳೆದನ ಮಾಡಲಿ, ನ್ಯಾನಪ್ಪನಹಳ್ಳಿ ಗ್ರಾಮಸ್ಥರಿಗೂ ಒಳ್ಳೆದನ ಮಾಡಲಿ, ವಿಶೇಷವಾಗಿ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದಂತ ಯುವಕರಿಗೆ ಆ ಭಗವಂತ ಒಳ್ಳೆದನ ಮಾಡಲಿ. ನಮ್ಮ ನ್ಯಾನಪ್ಪನಹಳ್ಳಿಯ ಮಂಜಣ್ಣ ಮುಲ್ಲಪ್ಪಣ್ಣ ಅವರು, ಸುರೇಶ್ ಅವರು, ಲಕ್ಷ್ಮಪ್ಪಣ್ಣ ಅವರು, ರಾಜ ಮಹೇಶ್ ಅವರು, ಚಂದ್ರು ಕುಮಾರ್, ನಂದಿ ಶೇಖರ್, ಶ್ರೀನಿವಾಸ್, ನಮ್ಮ ರವಿ ಅವರು, ಮುರಳಿ ಅವರು, ಇನ್ನು ನಮ್ಮೆಲ್ಲ ಮುಖಂಡರು ಒಟ್ಟಾಗಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಮುಲ್ಲಪ್ಪಣ್ಣ ಮಂಜು ರಾತ್ರಿಯಲ್ಲೂ ಓಡಾಡುವಂತದನ್ನ ನಾನು ನೋಡಿದ್ದೇನೆ. ನನ್ನ ಮಾತಾಡಲಿಕ್ಕೆ ಸುಮಾರು ಒಂದು 15-20 ಸಲ ಬಂದಿರಬೇಕು. ಅಂದ್ರೆ ನಮ್ಮ ಮೇಲೆ ನನ್ನ ಪ್ರೀತಿ ವಿಶ್ವಾಸ ಮತ್ತೆ ಈ ಗ್ರಾಮದ ಜೊತೆ ನನಗಿರುವಂತ ಒಂದು ನಂಟು ನಾವೆಲ್ಲ ಅನ್ಕೋತೀವಿ, ತುಂಬಾ ಮಾತಾಡ್ತಾ ಇರ್ತೀವಿ ಏ ಬಿಡಪ್ಪ ಅಂತ. ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು. ತವರ ನೋಡಿದ್ದಾರೆ ಒಳ ಹುಟ್ಟಿನವರು ಯಾವ್ದಾದ್ರು ಸಣ್ಣ ಜಾಗ ಬಂದ್ರೆ ಒಡಾಡ್ಬಿಟ್ಟ ಗಲಾಟೆ ಮಾಡ್ತಾರೆ. ನಾವೆಲ್ಲ ಒಳ ಹುಟ್ಟದೇ ಇರ್ಬೋದು, ಆದ್ರೆ ಗ್ರಾಮದ ವಿಷಯ ಕ್ಷೇತ್ರದ ವಿಷಯ ಬಂದಾಗ ಈ ಒಂದು ಗ್ರಾಮದ ಜನರನ್ನ ನಾನು ತಂದೆ ತಾಯಿಯ ರೀತಿಯಲ್ಲಿ ನಾನು ನೋಡಿದ್ದಾರೆ, ನನ್ನ ಕುಟುಂಬದ ರೀತಿಯಲ್ಲಿ ನಾನು ನೋಡಿದ. ಯಾರು ನಮ್ಮ ನ್ಯಾನಪ್ಪನಹಳ್ಳಿ ಗ್ರಾಮದಿಂದ ಬಂದಾಗಲೂ ಕೂಡ ತುಂಬಾ ಪ್ರೀತಿಯಿಂದ ನಾನು ಮಾತಾಡಿದ್ದೇನೆ. ನನ್ನ ಕೆಲ ಆದಂತ ಎಲ್ಲ ಕೆಲಸವನ್ನ ಹಿಂದೆಯೂ ಮಾಡಿದ್ದಾರೆ, ಮುಂದೆಯೂ ಕೂಡ ನಾನು ಮಾಡ್ಕೊಡ್ತೇನೆ. ರಾಜ್ಯ ಒಳ್ಳೆದಾಗುವ ರೀತಿ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಆಶೀರ್ವಾದ ಇರಲಿ, ನನಗೂ ಒಂದು ಅವಕಾಶವನ್ನ ಕೊಟ್ಟಿ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳಿಕ್ಕೆ, ಈ ಸೇವೆಗೆ ನನ್ನ ಕಡೆಯಿಂದ ಒಂದಷ್ಟು ಕಾಣಕ್ಕೆ ಎಲ್ಲವನ್ನ ಮಾಡಕ್ ಅವಕಾಶ ಕೊಟ್ಟಿದ್ರು. ನನಗೆ ಪುಣ್ಯ, ಯಾಕಂದ್ರೆ ನಾವೆಲ್ಲ 100 ವರ್ಷ ಏನಿರಲ್ಲ, ನಾವು ಮಾಡುವಂತ ಕೆಲಸಗಳು ಇರ್ತದೆ, ನಾವು ಮಾಡುವಂತ ಒಳ್ಳೆ ಕೆಲಸ ಇರ್ತದೆ. ಕರೋನ ಬಂದ್ಮೇಲೆ ನಮ್ಗೆ ಅರ್ಥ ಆಗ್ಬಿಟ್ಟಿದೆ ಯಾರ್ಯಾರು ಎಷ್ಟೆಷ್ಟು ವರ್ಷ ಬದುಕ್ತೀವಿ ಅಂತ, ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಎಲ್ಲ ಇರೋವರೆಗೂ ಒಳ್ಳೇದ ಮಾಡ, ಕೆಟ್ಟ ಬಯಸೋದ್ ಬೇಡ, ಯಾರು ಒಳ್ಳೇದ ಮಾಡ, ಎಲ್ಲ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಕುಟುಂಬಗಳಿಗೂ ಮತ್ತೆ ಈ ಒಂದು ಗ್ರಾಮದ ಜನಕ್ಕೆ ಯಾವತ್ತು ನೆಮ್ಮದಿ ಇರ್ಲಿ, ಖುಷಿ ಇರ್ಲಿ. ಯಾರು ನಾವು ಬಡವ ಅಂತ ತಿಳ್ಕೊಳ್ಳೋದು ಬೇಡ. ಬಡವ್ರ ಮನೆಯಲ್ಲಿ ನಗು ಮತ್ತೆ ಖುಷಿ ಇದ್ರೆ ಅದೇ 1000 ಕೋಟಿ ಇದ್ದಾರೆ. ಅದರಿಂದ ಖುಷಿ ಇರ್ಲಿ, ನಗು ಇರ್ಲಿ, ಎಲ್ಲ ಕುಟುಂಬಗಳು ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿರ್ತದೆ, ನಿಮ್ಮ ಆಶೀರ್ವಾದ ಇದೆ ಅಂತ ಇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಭಿವೃದ್ಧಿ ಅಧಿಕಾರರು ನಮ್ಗೆ ಎಂಎಲ್ಎ ಅಂತ ಅನ್ಸೋದೇ ಇಲ್ಲ. ನಮ್ಮಲ್ಲಿ ಒಬ್ಬರಾಗಿ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಜೊತೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನಾವು ಇಂಥ ಕೆಲಸ ಆಗ್ಬೇಕು ಅಂತ ಹೋದಾಗ ಹಿಂದೆ ಮುಂದೆ ನೋಡದೆ
ನಮಗೆ ಸಹಾಯ ಮಾಡುವಂತ ನಮ್ಮ ನೆಚ್ಚಿನ ಶಾಸಕರು ಈ ಒಂದು ಅರಣ್ಯ ವಿಚಾರಕ್ಕೆ 10 ಲಕ್ಷ ರೂಪಾಯಿಗಳನ್ನ 10 ಲಕ್ಷ ರೂಪಾಯಿಗಳನ್ನ ನಮ್ಮ ನೆನಪಳ್ಳಿಗೆ ಅರಳಿಕಟ್ಟೆಗೆ ಕೊಟ್ಟಿದ್ದಾರೆ. ಸುಮಾರು 300 ವರ್ಷಗಳ ಹಳೆಯದಾದಂತಹ ನಾಗರಕಟ್ಟೆ ಮತ್ತೆ ಅರಳಿಕಟ್ಟೆ ಇತ್ತು, ಅದು ಶಿಥಿಲವಾಗಿತ್ತು. ಒಂದು ದಿನ ಎಮ್ ಎಲ್ ಎ ಅವರು ಎಲೆಕ್ಷನ್ ಪರ್ಪಸ್ ಆಗಿ ಇಲ್ಲಿ ಕ್ಯಾನ್ವಾಸಿಗೆ ಬಂದಾಗ ನಮ್ಮ ಅರಳಿಕಟ್ಟೆ ದುಸ್ಥಿತಿಯನ್ನು ನೋಡಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ನಿಮ್ಮಿಂದ ಇದಾಗಬೇಕು ಅಂತ ಹೇಳಿದಾಗ ಅವರು ಮನಪೂರ್ವಕವಾಗಿ ಹಿಂದೆ ಮುಂದೆ ನೋಡ್ದೇನೆ 10 ಲಕ್ಷಗಳನ್ನು ನಾನು ಕೊಡ್ತೇನೆ, ಮಿಕ್ಕಿದ್ದು ನೀವು ಊರರೆಲ್ಲ ಸೇರ್ ಮಾಡಿ ಅಂತೇಳಿ ಹೇಳಿದ್ರು. ಅವ್ರು ಯಾಗಳಿಗೆಲ್ಲ 5 ಲಕ್ಷ ಕೊಟ್ಟರೋ ಗೊತ್ತಿಲ್ಲ. 35 ಲಕ್ಷದ ಕೆಲಸ ಸರಾಗವಾಗಿ ಯಾವುದೇ ವಿಘ್ನ ನಿರ್ವಿಘ್ನವಾಗಿ ಇವತ್ತು ಫಿನಿಶ್ ಆಗಿ ಇವತ್ತು ಸ್ವಾಮಿಗಳು ಬಂದಿದ್ದಾರೆ. ಅಷ್ಟಮಠದ ಸ್ವಾಮಿಗಳು ಬಂದು ಅಷ್ಟ ದೇವತೆಗಳಲ್ಲಿ ನೆಲೆಸೋ ಥರ ಪೂಜೆ ಮಾಡಿ ಅರ್ಚಕರು 3 ದಿನದಿಂದ ಪೂಜೆ ಮಾಡಿ 3 ದಿನದಿಂದ ಹೋಮ ಹವನ ಮತ್ತು ಅನ್ನದಾನ ಎಲ್ಲನೂ ಆದಮೇಲೆ ಇವತ್ತು ಪ್ರಾಣ ಪ್ರತಿಷ್ಠೆ ಆಯಿತು. ನಮ್ಮ ಎಮ್ ಎಲ್ ಎ ಸಾಹೇಬರು ಬಂದರು, ನಾವು ಹೋಗಿ ನಮ್ಮ ನೆನಪಿನಲ್ಲಿಗೆ ಬರಬೇಕು ಅಂತ ಕರೆದಾಗ ಭಾಳ ಖುಷಿಯಿಂದ ಬಂದು ಈ ಒಂದು ಪೂಜಾ ಕಂಕರದಲ್ಲಿ ಭಾಗವಹಿಸಿ ಅವರ ಒಂದು ಅನಿಸಿಕೆಯನ್ನು ನೆನಪಿನಲ್ಲಿ ಬಗ್ಗೆ ಅವ್ರಿಗಿರುವಂಥ ಗೌರವ ಒಂದು ಅಭಿಮಾನ ಎಲ್ಲವನ್ನು ಅವರು ವ್ಯಕ್ತಪಡಿಸ್ತಾ ಇವತ್ತು ಉಳಿದಂಥ ಇನ್ನು 5 ಲಕ್ಷಗಳನ್ನು ಎಲ್ಲರ ಸಮ್ಮುಖದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಆಯುಷ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಹಾಗೂ ನ್ಯಾನಪ್ರಳಿಯ ಪ್ರತಿಯೊಬ್ಬರೂ ಇಲ್ಲಿ ನಾನು ಇನ್ನೊಬ್ಬರು ಮತ್ತೊಬ್ಬರು ಅಂತಲ್ಲ, ಪ್ರತಿಯೊಬ್ಬರೂ ತಮ್ಮ ಕೈಲಾದಷ್ಟು ಸಹಾಯ ಧನ ಸಹಾಯ ಮಾರಲ್ ಸಪೋರ್ಟು ಮತ್ತು ಅವರೇ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿ ನಮ್ಮ ಊರಿನ ಯುವಕರು ಯಾರೂ ಭೇದ ಭಾವ ಜಾತಿ ಆಮೇಲೆ ಧರ್ಮ ರಾಜಕೀಯ ಯಾವುದೇ ಪಾರ್ಟಿ ಗೇಟಿ ಏನೂ ಇದ್ದೀರಾ ಎಲ್ಲರನ್ನು ಒಗ್ಗೂಡಿ ಈ ಒಂದು ಕಾರ್ಯವನ್ನು ನೆರವೇರಿಸಿದ್ದಾರೆ. ಉಳಿವಿಗಾಗಿ ಧರ್ಮದ ರಕ್ಷಣೆಗಾಗಿ ನಾವೆಲ್ಲ ಪಣ ತೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಧರ್ಮದ ಕೆಲಸಗಳನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.